ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಪತ್ರಕರ್ತರ ಸಂಕಷ್ಟಕ್ಕೆ ಮಿಡಿದ ರಾವ್ ಸಾಬ್ ಐಹೊಳೆ. ಕೋವಿಡ್ ಮಹಾಮಾರಿಯ ಸಂಕಷ್ಟದ ಸಮಯದಲ್ಲಿ ಸರ್ಕಾರದಿಂದ ಫ್ರಂಟ್ ಲೈನ್ ವಾರಿಯರ್ಗಳು ಎಂದು ಗುರುತಿಸಿದ್ದರೂ ಕೂಡ ಪತ್ರಕರ್ತರಿಗೆ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡದೇ ಇರುವುದರಿಂದ ಲಾಕ್ಡೌನ್ ಸಮಯದಲ್ಲಿ ಪತ್ರಕರ್ತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದನ್ನು ಅರಿತು ಅಥಣಿ ಪುರಸಭಾ ಮಾಜಿ ಅಧ್ಯಕ್ಷ ರಾವ್ಸಾಬ್ ಐಹೊಳೆ ಅವರು ಪಡಿತರ ಕಿಟ್ ವಿತರಣೆ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಕಳೆದ ಬಾರಿಯೂ ಆರ್ಥಿಕವಾಗಿ ಹಿಂದೆ ಉಳಿದ ಹಲವಾರು ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದ ಐಹೊಳೆ ಅವರು 20ಕ್ಕೂ ಹೆಚ್ಚು ಜನ ಪತ್ರಕರ್ತರಿಗೆ ಪಡಿತರ ಪ್ಯಾಕ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪತ್ರಕರ್ತರು ಸಂಕಷ್ಟದ ಸಮಯದಲ್ಲಿಯೂ ವರದಿ ಮಾಡಲು ಜೀವದ ಹಂಗು ತೊರೆದು ಧಾವಿಸುತ್ತಾರೆ. ಅವರನ್ನು ಸರ್ಕಾರ ವಾರಿಯರ್ ಎಂದು ಗುರುತಿಸಿದ್ದರೂ ಕೂಡ ಯಾವುದೇ ರೀತಿಯ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ. ಆದ್ದರಿಂದ ನಮ್ಮಿಂದ ಸಾಧ್ಯವಾದ ಸಹಾಯವನ್ನು ತಾವು ಮಾಡಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ತಳವಾರ್, ಅಶೋಕ್ ಕೆಟಗೆರೆ, ಶಂಕರ್ ಮಾದರ್, ಬಸವರಾಜ್ ವಾಸಲೆ, ಅಶೋಕ್ ಗೋರ್ಗೊಂಡ್, ಚಿಕ್ಕಯ್ಯ ಕಾಂಬಳೆ, ಸದಾಶಿವ ಮುಸಳೆ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ಇಡೀ ವಿಶ್ವವನ್ನೇ ಕೋವಿಡ್ ಕೊರೋನಾ ಮಹಾಮಾರಿ ಇವತ್ತು ತಾಂಡವಾಡ್ತಾ ಇದೆ. ಅದಕ್ಕಾಗಿ ನಮ್ಮ ಭಾರತ ದೇಶ ಹಾಗೂ ಕರ್ನಾಟಕದಲ್ಲಿ ಇವತ್ತು ಲಾಕ್ಡೌನ್ ಮಾಡಿದ್ದರಿಂದ ನಮ್ಮ ಎಲ್ಲ ಪತ್ರಕರ್ತ ಬಂಧುಗಳು ಹಾಗೂ ಪ್ರಿಂಟ್ ಮೀಡಿಯಾ, ಮಾಧ್ಯಮ ಮೀಡಿಯಾ ಸಾಕಷ್ಟು ಇವತ್ತು ಫ್ರಂಟ್ಲೈನ್ ವಾರಿಯರ್ಸ್ ಅಂತೇಳಿ ಸರ್ಕಾರ ಘೋಷಣೆ ಮಾಡೈತಿ. ಆದರೆ ಎಲ್ಲ ಪತ್ರಕರ್ತರು ಆರ್ಥಿಕವಾಗಿ ಇವತ್ತು ಲಾಕ್ಡೌನ್ದಿಂದ ಅನೇಕ ತೊಂದರೆಗಳನ್ನು ಅನುಭವಿಸ್ಲತ್ತಾರೆ. ಅದಕ್ಕಾಗಿ ಕೆಲವು ಪತ್ರಕರ್ತರ ಭಾಳಷ್ಟು ತೊಂದರೆಗಳು ಇರಬಹುದು ಅಂಥೇಳಿ ತಿಳಿದುಕೊಂಡು ನಮ್ಮ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಪತ್ರಕರ್ತರಿಗೆ ಕೆಲವೊಂದು ಆಹಾರ ದಿನಸಿ ಕಿಟ್ ಕಿಟ್ಗಳನ್ನು ಇವತ್ತು ಎಲ್ಲ ಪತ್ರಕರ್ತರಿಗೆ ಹಂಚಿದ್ದೀವಿ. ನಮ್ಮ ಕೆಲವೊಂದು ಈ ಒಂದು ಮಹಾಮಾರಿ ರೋಗ ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಭೀಕರವಾಗಿ ಹರಡೈತಿ. ಆ ದೇವರ ಎಲ್ಲರಿಗೆ ಆರೋಗ್ಯವನ್ನು ಕಾಪಾಡಲಿ. ಮತ್ತು ಇವತ್ತೇನು ನಮ್ಮ ಪತ್ರಕರ್ತರ ಇವತ್ತು ತಮ್ಮ ಜೀವದ ಹಂಗನ್ನು ತೊರೆದು ಇವತ್ತೇನು ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಆಗ್ಯಾರ, ಅವರು ಆರೋಗ್ಯ ಕಾಪಾಡಲಿ ಅಂತೇಳಿ ಆ ದೇವರು ಬೇಡ್ಕೊಡ್ತೀನಿ. ಬಸವ ಜಯಂತಿ ದಿನ ನನ್ನ ಹುಟ್ಟೂರಾದಂಥ ತಮಸಿಯಲ್ಲಿ ಸುಮಾರು 150 ಕುಟುಂಬಗಳಿಗೆ 16 ವಸ್ತುಗಳ ದಿನಸಿ ಕಿಟ್ಗಳನ್ನು ಹಂಚಿದ್ದೀವಿ. ಹಾಗೂ ಇಲ್ಲಿ ಅಥಣಿಯಲ್ಲಿ ಮತ್ತು ಸಂಕೋನಟ್ಟಿಯಲ್ಲಿ ಅಲಿಮಾರಿ ಜನಾಂಗ 30 ಕುಟುಂಬಗಳಲ್ಲಿ ಅಲ್ಲಿ ಆಹಾರ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಹೀಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಇವತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮಾಡಬೇಕಂತೇಳಿ ಎಲ್ಲರ ಒಂದು ಇದರ ಪ್ರಕಾರ ಅನುಕೂಲ ಮಾಡಿದ್ದೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಿ